ಅಂತೂ ಇಂತೂ KGF ಚಾಪ್ಟರ್ 2 ರಿಲೀಸ್ ಆಗಿ ಒಟ್ಟು 603 ದಿನಗಳ ನಂತರ ಯಶ್ ಅವರ ಮುಂದಿನ ಸಿನಿಮಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ. ಈ ಸಿನಿಮಾವನ್ನು ಮಲಯಾಳಂನ ಡೈರೆಕ್ಟರ್ ಗೀತು ಮೋಹನ್ದಾಸ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಹಾಗೂ KVN ಪ್ರೊಡಕ್ಷನ್ ಹೌಸ್ನ ಬ್ಯಾನರ್ನ ಅಡಿಯಲ್ಲಿ ನಿರ್ಮಾಣವಾಗಲಿದೆ. ಅನೌನ್ಸ್ಮೆಂಟ್ ವಿಡಿಯೋದಲ್ಲಿ ಸಿನಿಮಾದ ಟೈಟಲ್ ಟಾಕ್ಸಿಕ್ ಅಂತ ಅನೌನ್ಸ್ ಮಾಡಿದ್ದಾರೆ ಹಾಗೂ ಈ ಸಿನಿಮಾ 2025 April 10 ರಿಲೀಸ್ ಆಗಲಿದೆ. ಅಂದರೆ ನಾವು ಯಶನ್ನು ಮತ್ತೆ ಪರದೆಯ ಮೇಲೆ ನೋಡಲು ಇನ್ನೂ ಸುಮಾರು 2 ವರ್ಷ 4 ತಿಂಗಳು ಕಾಯಬೇಕು. ಇನ್ನು KVN ಪ್ರೊಡಕ್ಷನ್ ಹೌಸ್ನ ಬಗ್ಗೆ ನಮಗೆಲ್ಲ ಗೊತ್ತು. ಈ ಹಿಂದೆ ಇವರು ಸಖತ್, ಬೈ ಟು ಲವ್ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿದರು ಹಾಗೂ ಪ್ರೇಮ್ ಅವರ KD ಹಾಗೂ ದರ್ಶನ್ ಅವರ ಜೊತೆ ಮಾಡ್ತಾ ಇರೋ ಸಿನಿಮಾವನ್ನು ಕೂಡ ಇವರೇ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಇದಲ್ಲದೆ ಹಲವಾರು ಕನ್ನಡ ಸಿನಿಮಾಗಳನ್ನು ಸೇರಿ ತ್ರಿಬಲರ್, ಸೀತಾರಾಮಂ, ಅನಿಮಲ್ ಸಿನಿಮಾಗಳಂತಹ ಪ್ಯಾನ್ ಇಂಡಿಯನ್ ಸಿನಿಮಾಗಳನ್ನು ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಟ್ ಸಹ ಮಾಡಿದ್ದಾರೆ. ಆದರೆ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಈ ಸಿನಿಮಾದ ನಿರ್ದೇಶಕಿ ಗೀತು ಮೋಹನ್ದಾಸ್ ಅವರು ಹೊಸಬರು. ಇವರು ಚೈಲ್ಡ್ ಆರ್ಟಿಸ್ಟ್ ಆಗಿ ಹಲವು ಮಲಯಾಳಂ ಹಾಗೂ ತಮಿಳು ಸಿನಿಮಾಗಳಲ್ಲಿ ಅಭಿನಯಿಸಿದ್ದರು. ನಂತರ ನಾಯಕ ನಟಿಯಾಗಿ ಸಹ ಹಲವಾರು ಮಲಯಾಳಂ ತಮಿಳು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆದರೆ 2009 ಪೃಥ್ವಿರಾಜ್ ಅಭಿನಯದ ನಮಲ್ ತಮಿಳ್ ಎಂಬ ಮಲಯಾಳಂ ಸಿನಿಮಾದ ನಂತರ ಯಾವುದೇ ಸಿನಿಮಾದಲ್ಲಿ ನಟಿಸಿಲ್ಲ ಹಾಗೂ ಇವರ ಅಭಿನಯಕ್ಕಾಗಿ 2 ಬಾರಿ ಕೇರಳ ಸ್ಟೇಟ್ ಫಿಲ್ಮ್ ಅವಾರ್ಡ್ ಸಹ ಲಭಿಸಿದೆ. ಇನ್ನು ಇವರು ಒಟ್ಟು 2 ಸಿನಿಮಾಗಳನ್ನು ಡೈರೆಕ್ಟ್ ಮಾಡಿದ್ದಾರೆ. ಮೊದಲನೆಯದು ಲಯರ್ಸ್ ಡೈಸ್ ಅನ್ನೋ ಹಿಂದಿ ಸಿನಿಮಾ. ಇದು 2014 ರಿಲೀಸ್ ಆಗಿತ್ತು. ನವಾಜುದ್ದೀನ್ ಸಿದ್ದಕ್ಕಿ ಹಾಗೂ ಗೀತಾಂಜಲಿ ತಪ್ಪ ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದರು. ಇದು ಒಂದು ಸೋಷಿಯೋ ಪೊಲಿಟಿಕಲ್ ಸಿನಿಮಾ. ಒಂದು ಹೆಂಗಸು 3 ವರ್ಷದ ತನ್ನ ಮಗಳ ಜೊತೆ ಹಿಮಾಚಲ ಪ್ರದೇಶದ ಒಂದು ಚಿಕ್ಕ ಹಳ್ಳಿಯಿಂದ ಡೆಲ್ಲಿಗೆ ತನ್ನ ಕಳೆದು ಹೋದ ಗಂಡನನ್ನು ಹುಡುಕಿಕೊಂಡು ಹೋಗುವ ಪಯಣದ ಸುತ್ತ ಈ ಸಿನಿಮಾದ ಕತೆ ಸಾಗುತ್ತೆ. ತುಂಬಾ ಕಡಿಮೆ ಸಂಭಾಷಣೆಯ ಜೊತೆಗೆ ನಮ್ಮ ಸಮಾಜದಲ್ಲಿ ನಡೆಯುತ್ತಿರುವ ಹಲವಾರು ವಿಷಯಗಳ ಬಗ್ಗೆ ಈ ಸಿನಿಮಾ ಹೇಳುತ್ತೆ. ಇದನ್ನು ನಾವು ಒಂದು ಆರ್ಟ್ ಸಿನಿಮಾ ಅಂತ ಕೂಡ ಕನ್ಸಿಡರ್ ಮಾಡಬಹುದು. ಲಯರ್ಸ್ ಡೈಸ್ ಸಿನಿಮಾ 87ನೇ ಆಸ್ಕರ್ ಅವಾರ್ಡ್ಸ್ಗೆ ಇಂಡಿಯಾದ ಅಫಿಷಿಯಲ್ ಸಬ್ಮಿಷನ್ ಆಗಿ ಸೆಲೆಕ್ಟ್ ಆಗಿತ್ತು. ಇನ್ನು ಇವರ 2ನೇ ಸಿನಿಮಾ 2019 ರಿಲೀಸ್ ಆಗಿದ್ದ ಮಲಯಾಳಂನ ಮೋಥಾನ್ ಹಾಗೂ ಈ ಸಿನಿಮಾದಲ್ಲಿ ನಿವಿನ್ ಪೌಲಿ ಅಭಿನಯಿಸಿದ್ದರು. ಈ ಸಿನಿಮಾ ಒಂದು ಗೇ ಪಾತ್ರವನ್ನು ನಾಯಕ ನಟನಾಗಿ ಹೊಂದಿರುವ ಒಂದು ಆ್ಯಕ್ಷನ್ ಥ್ರಿಲ್ಲರ್. ಇದನ್ನು ನಾವು ಒಂದು ಬೋಲ್ಡ್ ಹಾಗೂ ಎಕ್ಸ್ಪಿರಿಮೆಂಟಲ್ ಸಿನಿಮಾ ಅಂತ ಹೇಳಿ ಹೇಳಬಹುದು. ಇಲ್ಲಿ ಹೇಳೋಕೆ ಹೊರಟಿದ್ದ ವಿಷಯ ಹಾಗೂ ಹೇಳಿದ್ದ ರೀತಿ ಮೇನ್ ಸ್ಟ್ರೀಮ್ ಸಿನಿಮಾಗಳಿಗೆ ಹೋಲಿಸಿದರೆ ತುಂಬಾ ಭಿನ್ನವಾಗಿತ್ತು. ಇದು ಯಶ್ ಅವರ ಮುಂದಿನ ಸಿನಿಮಾದ ನಿರ್ದೇಶಕಿಯ ಹಿಂದಿನ ಸಿನಿಮಾಗಳ ಬಗ್ಗೆ ಒಂದೊಂದು ಕಿರು ಪರಿಚಯ. ಇವರು ನಿರ್ದೇಶಿಸಿರೋ 2 ಸಿನಿಮಾಗಳಲ್ಲಿ ಒಂದು ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಹಾಗೂ ಮತ್ತೊಂದು ಹೋಮೋಸೆಕ್ಷುವಾಲಿಟಿಯ ಬಗ್ಗೆ ಹೇಳುವ ಸಿನಿಮಾ. ಈ 2 ಸಿನಿಮಾಗಳು ಕಂಟೆಂಟ್ ವೈಸ್ ಮತ್ತು ಫಿಲ್ಮ್ ಮೇಕಿಂಗ್ ವೈಸ್ ತುಂಬಾ ಚೆನ್ನಾಗಿದ್ದಾವೆ. ಆದರೆ ಇವು ಮೇನ್ ಸ್ಟ್ರೀಮ್ ಆಡಿಯನ್ಸ್ಗಳ ಸಿನಿಮಾಗಳಲ್ಲ. ಈ ಕಡೆ ರಾಕಿಂಗ್ ಸ್ಟಾರ್ ಯಶ್ ಅಂತೂ ಇಷ್ಟು ಎಕ್ಸ್ಪಿರಿಮೆಂಟಲ್ ಸಿನಿಮಾಗಳನ್ನು ಮಾಡೋ ಯಾವುದೇ ಆಲೋಚನೆಯಲ್ಲೂ ಇಲ್ಲ. ಆದರೆ ಸದ್ಯಕ್ಕೆ ಇರೋ ರೂಮರ್ಸ್ನ ಪ್ರಕಾರ ಯಶ್ ಅವರ ಮುಂದಿನ ಸಿನಿಮಾದ ಕತೆ ಡ್ರಗ್ಸ್ ಮಾಫಿಯಾದ ಸುತ್ತ ಸಾಗಲಿದೆ ಅಂತ. ಇನ್ನು ಟೈಟಲ್ ಅನೌನ್ಸ್ಮೆಂಟ್ ವಿಡಿಯೋವನ್ನು ನೋಡಿದರೆ ನಮಗೆ ಖಂಡಿತ ಇದು ಒಂದು ಮೇನ್ ಸ್ಟ್ರೀಮ್ ಸಿನಿಮಾ ಆಗಿರಲಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಫೀಮೇಲ್ ಲೀಡ್ ಆಗಿ ಸಾಯಿ ಪಲ್ಲವಿ ಅವರು ಅಭಿನಯಿಸಲಿದ್ದಾರೆ ಅನ್ನೋ ರೂಮರ್ಸ್ ಇದೆ. ಆದರೆ ಇನ್ನೂ ಯಾವುದೇ ಅಫಿಷಿಯಲ್ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಯಶ್ ಹಾಗೂ ಗೀತು ಮೋಹನ್ದಾಸ್ ಅವರ ಕಾಂಬಿನೇಷನ್ ಹೇಗಿರಲಿದೆ ಅನ್ನೋದನ್ನು ನೋಡೋಕೆ ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೇನೆ. ಯಾಕಂದರೆ ಇದು ಖಂಡಿತ ಒಂದು ಇಂಟ್ರೆಸ್ಟಿಂಗ್ ಹಾಗೂ ರೇರ್ ಕೊಲಾಬ್ರೇಷನ್. ಇನ್ನು ಲಯರ್ಸ್ ಡೈಸ್ ಅಮೆಜಾನ್ ಪ್ರೈಮ್ನಲ್ಲಿ ರೆಂಟ್ಗೆ ಅವೈಲಬಲ್ ಇದೆ ಹಾಗೂ ಮೂಥಾನ್ Z5ನಲ್ಲಿ ಅವೈಲಬಲ್ ಇದೆ. ಯಶ್ ಅವರ ಮುಂದಿನ ಸಿನಿಮಾದ ಡೈರೆಕ್ಟರ್ನ ಸಿನಿಮಾಗಳು ಅನ್ನೋ ಕಾರಣಕ್ಕೆ ನೋಡಬೇಡಿ. ನಿಜವಾಗ್ಲೂ 2 ಅಮೇಝಿಂಗ್ ಸಿನಿಮಾಗಳು ಮಿಸ್ ಮಾಡ್ಕೊಳ್ಬೇಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಯಶ್ ಹಾಗೂ ಗೀತು ಮೋಹನ್ದಾಸ್ ಅವರ ಕೊಲಾಬ್ರೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಮರೆಯದೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಇನ್ಫೋ ಸೆಗ್ಮೆಂಟ್ ಕನ್ನಡ YouTube ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.